ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಳಿಸ್ತಾ ಇದೀವಮ್ಮ, ಎಲ್ಲರೂ ಒಟ್ಟಿಗೆ ಬೇರೆ ಹೋಗ್ತಾ ಇದೀರ. ಎಲ್ಲ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳಿಗೂ ಕಾಲಿಟ್ಟು ದರ್ಶನ ಮಾಡ್ಕೊಂಡು ಬರ್ಲಿ ಅಂತ ನಮ್ಮ ಮನ್ಸು ನಾವ್ ಅನ್ಕೊಂತಾ ಇದೀವಿ. ಮೇಲ್ಮರುತ್ತೂರ್ಗೆ ಅಲ್ಲ, ಇನ್ನೂ 5 ದೇವಸ್ಥಾನಗಳ ಹೆಣ್ಮಕ್ಳೆಲ್ಲ ಹೆಂಗೂ ಹೋಗ್ತಾ ಇದಾರೆ, ನೋಡ್ಕೊಂಡು ಬರ್ಲಿನಪ್ಪ, ದರ್ಶನ ಮಾಡ್ಕೊಂಡು ಬರ್ಲಿ ಅಂತ ಬಸ್ಸಲ್ಲಿ ಮಾತಾಡ್ಕೊಳ್ಳೋ ಹೋಗಿ 10 ಜನನ ಗುಂಪನ್ನ ಮಾಡಿ ಯಾರನ್ನು ಎಲ್ಲೂ ಕದಲ್ದೆ ಹುಷಾರಾಗಿ ಮತ್ತೆ ಬಸ್ ಹತ್ತಿಸ್ತಾರೆ. ಒಂದೇ ನಂಬರ್ ಬಸ್ಗೆ ಆ ಬಸ್ ಅವ್ರು ಯಾರು ಹತ್ತಿರೋ ಹತ್ಬೇಕು, ನಂಬರ್ ಹಾಕೊಬೇಕು, ಊರ ಹೆಸರು ಹಾಕೊಬೇಕು, ಊರ ಹೆಸರು ನಂಬರು ಇದಕ್ಕೆ ಸ್ಟಿಕ್ಕರ್ ಹಾಕೋಣ. ದೇವಸ್ಥಾನಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ, ಮತ್ತೆ ನಿಮ್ಗೆ ಆರ್ಥಿಕ ಸಹಾಯ ಮಾಡ್ತಾ ಇದಾರೆ. ಅವ್ರಿಗೆ ನಿಮ್ಮೆಲ್ಲರ ಸಹಾಯ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಖರ್ಚಿಗೆ ಬಸ್ ಊಟದ ಖರ್ಚಿಗೆ ನಿಮ್ಗೆ ಅದನ್ನು ಸಹಾಯ ಮಾಡ್ತಾ ಇದಾರೆ. ಅದರಿಂದ ತಾವುಗಳೆಲ್ಲ ನೀವು ಸಂತೋಷದಿಂದ ತುಂಬ ಹೃದಯದಿಂದ ಮೇಡಮ್ನವ್ರಿಗೆ ಶಾಲು ಹೊದಿಸಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ನಾನು ಕೊಡ್ತಾ ಇದ್ದೀನಿ. ಶೆಟ್ಟಹಳ್ಳಿ ಗ್ರಾಮದ ಓಂ ಶಕ್ತಿ ಮಾಲೆ ಹಾಕಿದಂತ ಎಲ್ಲಾ ಹೆಣ್ಣು ಮಕ್ಕಳಿಗೂ ಹಾಗೂ ಗ್ರಾಮಸ್ಥರಿಗೂ ಒಂದು ಮಾತು ಹೃದಯ ಪೂರ್ವಕವಾಗಿ ಒಂದು ಮಾತು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇದುವರೆಗೂ ನನ್ನ ಕೆಜಾಪ್ ತಾಳ್ಬಿಡು ಚಪ್ಪಣ್ಣ ಚಪ್ಪಣ್ಣ ನಾವೇ ಅವ್ರಿಗೆ ಬಸ್ ಅವ್ರು ಕರ್ಕೊಂಡು ಹೋಗೋದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ಇವರಿಂದ ಏನ್ ಸಮಸ್ಯೆ ಆಗ್ತಾ ಇದೆ. ಎಲ್ಲೋ ಒಂದ್ ದೇವಸ್ಥಾನ ಹತ್ರ ಎಡಿಸಿದ್ರೆ ಒಂದ್ 10 ಜನ ಒಂದ್ ಕಡೆ ಶಾಪಿಂಗ್ ಮಾಡಕ್ ಹೋಗ್ತಾರೆ. ಯಾರ ಟೈಮಿಗೆ ಬಸ್ ಬರ್ತಾ ಇಲ್ಲ, ಬರೋ ದಾರಿಯಲ್ಲಿ ಕಂಚಿ ತೋರಿಸ್ಕೊಂಡು ಬನ್ನಿ, ಗೋಲ್ಡನ್ ಟೆಂಪಲ್ ತೋರಿಸ್ಕೊಂಡು ಬನ್ನಿ, ನಾವ್ ಏನೇನ್ ದೇವಸ್ಥಾನ ತೋರಿಸ್ಕೊಂಡು ಬನ್ನಿ ಅಂದ್ರೆ ಅವ್ರ ಕೈಯಲ್ಲಿ ಮೇಜರ್ ಕಂಚಿ ಮೇಡಮ್ ಯಾರು ತೋರಿಸ್ಕೊಂಡು ಬರಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವು ಒಂದ್ ಟೀಮ್ ಆಗಿ ಯಾರು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಶಾಪಿಂಗ್ ಕಳಿಸ್ದೆ ನಿಮ್ ಗುಂಪೆಲ್ಲ ಅದಕ್ಕೆ ಕರ್ಕೊಂಡ್ ಕೂರಿಸ್ಕೋಬೇಕು. ಇನ್ನೆಲ್ಲೇ ರತ್ನಗಿರಿ ಇರ್ಬೋದು, ಮಲೈನೂರು ಇರ್ಬೋದು, ಇದೆಲ್ಲ ತೋರಿಸ್ಬೇಕಂದ್ರೆ ಎಲ್ಲ ದೇವಸ್ಥಾನ ಅವರು ತೋರಿಸ್ಕೊಂಡು ಬರ್ಬೇಕಂದ್ರೆ ನೀವು ಅವ್ರ ಜೊತೆ ಆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ತಾನೇ ಅವ್ರು ತೋರ್ಸಕ್ಕಾಗತ್ತೆ. ನಾವು ಅವ್ರನ್ನ ಬೈದ್ರು ಪ್ರಯೋಜನ ಇಲ್ಲದೆ ಹೆಣ್ಮಕ್ಳನ್ನ ಲಾಸ್ಟಲ್ಲಿ ನೆಲ್ಲೂರು ಗೋಲ್ಡನ್ ಟೆಂಪಲ್ ಕರ್ಕೊಂಡು ಹೋಗೋರು ಕೂಡ ಶಾಪಿಂಗ್ಗೆ ಕಳ್ಸಿ, ಅಂಗಡಿಗಳ ಹತ್ರ ಯಾರನ್ನು ಕಳ್ಸಿ. ಇಲ್ಲಿ ಇವ್ರು ಕಡಿಮೆ ಸಿಕ್ಕರು ಅಲ್ಲೇನೋ ತಗೊಬೇಕು ಅಂತ ಮನ್ಸು, ಎಲ್ಲರೂ ಹೊರಟೋಗುತ್ತೆ. 10 ಜನ 5 ಜನ 20 ಜನ ಒಂದೊಂದು ಕಡೆ ಹೊರಟೋಗುತ್ತೆ. ಹಳ್ಳಿ ರೌಂಡ್ ಮಾಡಿದ್ದೀರಿ, ಯಾವ ಸ್ವಾಮಿಗಳ ಹತ್ರನೂ ಸತ್ಯ ಪ್ರಮಾಣ ಮಾಡಿಸ್ಕೊಂಡಿಲ್ಲ, ಬೇರೆಯವರು ಸುಳ್ಳು ಕಲ್ಪನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೇಡಮ್ನವರು ಬಂದಾಗಿನಿಂದಾನು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಕೊಟ್ಟು 100 ವರ್ಷ ಕಾಲ ಚೆನ್ನಾಗಿರ್ಲಿ ನನ್ನ ಮಕ್ಕಳು ಅಂತೇಳಿ ಆ ಯಮ್ಮನು 8 ಗಂಟೆಗೆ ಬೆಂಗಳೂರಿಂದ ಬಂದಿದ್ದಾರೆ. ನಾವು 2 ಕಿಲೋಮೀಟ್ರು ಈ ಊರಿಗೆ ಬರಬೇಕು ಅಂದ್ರೆ ಇದುವರೆಗೂ ನಮ್ಮ ಕೈಲಿ ಆಗಿಲ್ಲ. ಬೆಳಗ್ಗೆನೆ ಎದ್ದು 8 ಗಂಟೆಗೆ ಬಂದು ನಾಲ್ಕು ಶೆಟ್ಟಹಳ್ಳಿ ತಲುಪಿದೆ. ಮುಗಿಸ್ಕೊಂಬಂದಿದ್ದೀವಿ. ಈಗ ನಮ್ಮ ಮಾಮೂಲ್ ಲಕ್ಷ್ಮೀನಾರಾಯಣ 1 ಕಿಲೋಮೀಟರ್ ಮೇಡಮ್ಮನ ಬಂದ ಮೇಲೆ 2-3 ಗಂಟೆಗೆ ನಲ್ಲೂರಲ್ಲಿ ಇದ್ದಾರೆ. ನೋಡಿ ಯಾರು ಎಷ್ಟೇ ಹೇಳಿ ನಮ್ಮ MLA ಮೇಡಮ್ನವರು ಈ ಸಾರಿ 50,000 ಹೆಚ್ಚು ಮತಗಳಾಗಿ ಗೆದ್ದು ಮಿನಿಸ್ಟರ್ ಆಗ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ. ನನ್ನ ಹೆಣ್ಮಕ್ಳಲ್ಲಿ ಈಗ ನೋಡಿ ಒಂದು ಮಾತು ಹೇಳ್ತೀನಿ, ಇದುವರೆಗೂ ನಾವೆಲ್ಲ ಎಲೆಕ್ಷನ್ ಮಾಡಿದ್ದೀರಿ, ಇಷ್ಟು ಮಟ್ಟದ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಕುಂಕುಮ ಕೊಟ್ಟಂತ ಏಕೈಕ MLA ಅಂದ್ರೆ ರೂಪಾ ಮೇಡಮ್ನೆ. ಆದ್ರೆ ಅದ್ರಾಗ ಸ್ಪೆಷಲ್ ಏನು ಅಂದ್ರೆ
ಹೆಣ್ಣು ಮಕ್ಳು ಅಂದ್ರೆ ಆ ಅಮ್ಮನ ಭಾರಿ ಇಷ್ಟ. ಈಗ ನಲ್ವರ ನಾವು ಕೇಳಿದ್ರೆ ಮೇಡಮ್ನವರೇ ನಾವು ಒಂದು ಸ್ಟೋರ್ ಹತ್ತಿರ ಒಂದು ಬಸ್ ಕೊಡಿ ಅಂದ್ರೆ ಅಣ್ಣ ನೀವು ಹೋಗು ನನ್ಗೆ ಗೊತ್ತಣ್ಣ ಗೋವಾ ಕೊಡ್ತೀರಿ ಅಂದ್ರೆ ನಮ್ಮ ಗಂಡು ಮಕ್ಕಳ ಮೇಲೆ ಪ್ರೀತಿ ಕಡಿಮೆ. ನೀವು ಹೆಣ್ಣು ಮಕ್ಕಳ ಮೇಲೆ ಯಾರೇ ಬರಲಿ ಏನೇ ಹೇಳಲಿ ಮೇಡಮ್ಮು ಮೇಡಮ್ಮು ಮೇಡಮ್.